ಪಂಡಿತ್ ನೆಹರು ಪುಣ್ಯಸ್ಮರಣೆ. ಕಾಂಗ್ರೆಸ್ನಿಂದ ಉಚಿತ ಆಂಬ್ಯುಲೆನ್ಸ್ ಸೇವೆ ಆರಂಭ. ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆಯ ಅಂಗವಾಗಿ ಮೇ 27ರಂದು ಗುರುವಾರ ಬೆಂಗಳೂರು ನಗರದ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅರಮನೆ ನಗರ ಮತ್ತು ಸುಬ್ರಹ್ಮಣ್ಯ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕರೋನಾ ನಿರ್ವಹಣೆ ಸೇವಾ ಕೇಂದ್ರದ ವತಿಯಿಂದ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಆರಂಭಿಸಲಾಗಿದೆ. ಮಲ್ಲೇಶ್ವರಂ ಬಸ್ ನಿಲ್ದಾಣದ ಬಳಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರಾದ ಮಾಜಿ ಶಾಸಕ ರಾಮಲಿಂಗಾರೆಡ್ಡಿ ಅವರು ಹೊಸ ಆಂಬ್ಯುಲೆನ್ಸ್ಗಳನ್ನು ಲೋಕಾರ್ಪಣೆ ಮಾಡಿದರು. ಈ ಸಮಾರಂಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್, ಮಲ್ಲೇಶ್ವರಂ ವಿಭಾಗದ ಉಸ್ತುವಾರಿ ಜಿಸಿ ಚಂದ್ರಶೇಖರ್, ರಾಜ್ಯಸಭಾ ಸದಸ್ಯ ಬಿಕೆ ಹರಿಪ್ರಸಾದ್, ಮುಖಂಡರಾದ ಕೆಂಗಲ್ ಶ್ರೀಪಾದ ರೇಣು, ಜೆ ಹುಚ್ಚಪ್ಪ, ವಿಜಯ ಮುಳಗುಂದ, ಅರಮನೆ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ವಿಶ್ವನಾಥ್ ಎಂ ಮುಂತಾದವರು ಉಪಸ್ಥಿತರಿದ್ದರು. ವರದಿಗಾರರು ಖ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್ ಬೆಂಗಳೂರು. ನಮ್ಮ ಸಲೀಂ ಅಹಮದ್ ಅವರು, ನಮ್ಮ ಜಿಸಿ ಚಂದ್ರಶೇಖರ್ ಅವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಹಾಗೆ ಈ ಭಾಗದ ಅಧ್ಯಕ್ಷರುಗಳು, ಮುಖಂಡರುಗಳು, ಎರಡು ಆಂಬ್ಯುಲೆನ್ಸ್ ಇವತ್ತು ಸಾರ್ವಜನಿಕರ ಸೇವೆಗೆ ಕೊಟ್ಟಿದ್ದಾರೆ. ಮತ್ತು ಈ ಭಾಗದಲ್ಲಿ ಮುಂದಕ್ಕೆ ಇನ್ನು ಅವಶ್ಯಕತೆ ಇರ್ತಕ್ಕಂಥ ಕಡೆ ಊಟ ಕೊಡೋದು, ಸೀಟ್ ಕೊಡೋದು ಎಲ್ಲ ಕೂಡ ಪ್ರೋಗ್ರಾಮ್ ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರಾರಂಭ ಏನು, ನಾವು ಆಂಬ್ಯುಲೆನ್ಸ್ ಎರಡು ಆಂಬ್ಯುಲೆನ್ಸ್ ಇವಾಗ ನಾವು ಪ್ರಾರಂಭ ಮಾಡಿದ್ವಿ ಮಲ್ಲೇಶ್ವರಂ ಕಾನ್ಫರೆನ್ಸಿಗೆ. ಈಗ ಕಾರ್ಯಾಧ್ಯಕ್ಷರುಗಳು ಇಬ್ಬರು, ಮತ್ತು ಹರಿಪ್ರಸಾದ್ ಸಾಹೇಬರು, ಮತ್ತು ಎಲ್ಲರೂ ಇಲ್ಲಿ ಲೋಕಲ್ ಬ್ಲಾಕ್ ಪ್ರೆಸಿಡೆಂಟ್ಸಿಂದ ಹಿಡಿದು ಎಲ್ಲ ಕಾರ್ಯಕರ್ತರು ಎಲ್ಲ ಸೇರಿ ಮಾಡಿದಂಥ ಇದ್ದು, ಪರ್ಟಿಕ್ಯುಲರ್ ಆಗಿ ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂನ್ಸಿ ಕಾಂಗ್ರೆಸ್ ಸಮಿತಿ ಏನಿದೆ ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ ಅವರಿಗೆ ಪ್ರಥಮ ಆದ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸೊ ಇದನ್ನು ಎರಡನ್ನು ಇವತ್ತು ರಿಲೀಸ್ ಮಾಡಿದ್ದಾರೆ, ಇವತ್ತು ಪ್ರಾರಂಭ ಮಾಡಿದ್ದಾರೆ. ಸೊ ಇದರಲ್ಲಿ ಎಲ್ಲಾದರೂ ಹೊರಗಡೆನೂ ಹೋಗಬಾರ್ದು ಅಂತ ಏನಿಲ್ಲ, ಮೊದಲ ಆದ್ಯತೆ ಮಲ್ಲೇಶ್ವರಂ ಕಾನ್ಫರೆನ್ಸಿಗೆ. ಹಾಗಾಗಿ ಇನ್ನೂ ಮತ್ತೆ ಎರಡನ್ನ ರಿಲೀಸ್ ಮಾಡಬೇಕು, ಮತ್ತೆ ಬಿಡುಗಡೆ ಮಾಡಬೇಕು ಅಂತಿದ್ದಾರೆ. ಅದನ್ನು ಮತ್ತೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಬಂದು ಬಿಡುಗಡೆ ಮಾಡ್ತಾರೆ. ಟೋಟಲ್ ಆಗಿ ಮಲ್ಲೇಶ್ವರಂ ಕಾನ್ಫರೆನ್ಸಿನಲ್ಲಿ ಎಲ್ಲರೂ ವೈಯಕ್ತಿಕವಾಗಿ ಭಾಳ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ. ವಾರ್ಡ್ ಪ್ರೆಸಿಡೆಂಟ್ಗಳಿರ್ಬೋದು, ಕಾರ್ಪೊರೇಟರ್ಸ್ ಇರ್ಬೋದು, ಎಕ್ಸ್ ಕಾರ್ಪೊರೇಟರ್ಸ್ ಇರ್ಬೋದು, ಎಲ್ಲರೂ ಕೂಡ ಭಾಳ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನು ಒಂದು ಕಾಂಗ್ರೆಸ್ ಫೋಲ್ಡಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವಾಗ ನಾವೆಲ್ಲ ಮಾಡ್ತಾ ಇದ್ದೀವಿ. ಸೊ ಅದು ಒಂದು ಮಲ್ಲೇಶ್ವರಂ ಕಾನ್ಫರೆನ್ಸಿಗೆ ಒಂದು ಏನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು ಕೂಡ ಅವರು ಕಾನ್ಫರೆನ್ಸಿಗೋಸ್ಕರ ಏನು ಅಂತ ಒಂದು ವ್ಯಾಪಕವಾದಂಥ ಒಂದು ಕಾರ್ಯಕ್ರಮನಾಗಲಿಕ್ಕೆ ಯಾವುದು ತರಲಿಲ್ಲ. ಆದರೆ ಇಲ್ಲಿ ಜನ ಇವನ್ನು ಆಪೋಸಿಷನಲ್ಲಿ ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷ ಜನಗಳ ಹಿತದೃಷ್ಟಿಯಿಂದ ಇದನ್ನೆಲ್ಲ ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ. ನಾವು ಪ್ರತಿಯೊಬ್ಬ ಇದಕ್ಕೆ ಭಾಗಿಯಾಗಿರುವಂಥ ನಾಯಕರುಗಳಿಗೆ, ಮಲ್ಲೇಶ್ವರಂ ನಾಯಕರುಗಳಿಗೆ, ಕಾಂಗ್ರೆಸ್ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ಎಲ್ಲರಿಗೂ ನಾನು ಈ ಮೂಲಕ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಕೋಬೇಕು, ಮಲ್ಲೇಶ್ವರಂ ಕಾನ್ಫರೆನ್ಸ್ ಜನ ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಮತ್ತು ರೇಷನ್ ಕಿಟ್ ಕೂಡ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸೋಮವಾರ ಡಿ ಕೆ ಶಿವಕುಮಾರು ಮತ್ತು ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ, ಎ ಪಿ ಸಿ ಅಧ್ಯಕ್ಷರು ಮತ್ತು ಸಿ ಎಲ್ ಪಿ ಲೀಡರು. ಅವರಿಬ್ಬರೂ ಬಂದು ಅದನ್ನು ಬಿಡುಗಡೆ ಮಾಡ್ತಾರೆ ನಿರಂತರವಾಗಿ. ಎಲ್ಲಿ ತನಕ ಇದು ಮಾಡೋಕ್ಕಾಗುತ್ತೆ, 7 ವಾರ್ಡಲ್ಲಿ ನಿರಂತರವಾಗಿ ಫುಡ್ ಕಿಟ್ಸು ಮತ್ತು ರೇಷನ್ ಕಿಟ್ಸ್ ಎರಡನ್ನೂ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದ್ರ ಜೊತೆಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಮಾಡಿದ್ದಾರೆ ಮೊನ್ನೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರ ಯಾವ ರೀತಿಯಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಹಾಗೆ ಜನಗಳನ್ನೇ ಇವತ್ತು ಕಾರ್ಯಕರ್ತರು ಇರ್ಬೋದು ಮತ್ತು ಬೇರೆ ಜನಗಳು, ಪ್ರೈವೇಟ್ ಜನಗಳು ಇವತ್ತು ಸಾಕಷ್ಟು ಇಂಥ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಹೇಳ್ತೀನಿ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು. ದಿವಂಗತ ಜವಾಹರ್ಲಾಲ್ ನೆಹರು ಅವರ ಪುಣ್ಯತಿಥಿ ದಿನ ಇವತ್ತು. ಇವತ್ತಿನ ದಿನದಲ್ಲಿ ಈ ಒಂದು ದಿನ ನಾಡು ಕರೋನಾದಿಂದ ತತ್ತೋಗ್ತಕ್ಕಂಥ ಸಂದರ್ಭದಲ್ಲಿ ಜನ ಸಂಕಷ್ಟದಲ್ಲಿದ್ದಾರೆ, ನೋವಲ್ಲಿದ್ದಾರೆ, ಆರ್ಥಿಕವಾಗಿ ಭಾಳ ಕಷ್ಟದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಪಕ್ಷವಾಗಿ, ಒಂದು ಚರಿತ್ರೆ ಇರುವಂಥ ಒಂದು ಪಕ್ಷ, ಇವತ್ತು ಸಾಮಾನ್ಯ ಜನರಿಗೆ ಕಷ್ಟದಲ್ಲಿರುವಂಥದ್ದು ಸ್ಪಂದಿಸುವಂಥ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದೆ. ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಇವತ್ತು ಎರಡು ಆ್ಯಂಬುಲೆನ್ಸನ್ನು ಉಚಿತವಾಗಿ ಸೇವೆ ಕೊಡುವಂಥ ಅಂತ ಪ್ರಾರಂಭ ಮಾಡಿದೆ. ಈ ಉಚಿತ ಸೇವೆಯನ್ನು ಮಲ್ಲೇಶ್ವರಂ ಕ್ಷೇತ್ರದ ಎಲ್ಲ ನಿವಾಸಿಗಳು ಇದನ್ನು ಉಪಯೋಗಿಸಿಕೊಳ್ಳೋದಕ್ಕೆ ಉಚಿತವಾಗಿ ಅವರ ಆಧಾರ್ ಕಾರ್ಡ್ಗಳನ್ನು ನೋಂದಾಯಿಸಿಕೊಂಡು ಆ ಒಂದು ಸೇವೆಯನ್ನು ಪಡೆಯಲಿಕ್ಕೆ ನಾವು ಇವತ್ತು ಅವಕಾಶ ಮಾಡಿದ್ದೇವೆ. ಇದಕ್ಕೆ ಇವತ್ತು ಸಾಮಾನ್ಯ ಅಧಿಕಾರಿಗಳು, ಚಂದ್ರಶೇಖರ್ ಎಲ್ಲ ನಾಯಕರುಗಳು ಬಂದು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿಗೆ ಬಂದಿದೆ. ಸೋಮವಾರ ತನ್ನ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಮಲ್ಲೇಶ್ವರಂ ಕ್ಷೇತ್ರಕ್ಕೆ ಬಂದು ದಿನಸಿಯ ಅವಶ್ಯಕತೆ ವಸ್ತುಗಳನ್ನು
ಹಂಚುವಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಸೋಮವಾರ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಜನರ ಪರ ಇರುತ್ತೆ ಅನ್ನುವಂಥದ್ದು ಸ್ವತಂತ್ರ ಪೂರ್ವ ಸ್ವತಂತ್ರ ಹೋರಾಡಿಲ್ಲ ಅನ್ನೋದು ಸ್ವತಂತ್ರ ಆಗಿರುವಂಥದ್ದು ಅದು ಸಾಬೀತಾಗಿದೆ. ಇವತ್ತು ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಜನರ ಕಷ್ಟ ಸುಖ ದುಃಖವನ್ನು ಅಭಿಮಾನಗಳಿಗೆ ನಾವು ಸ್ಪಂದಿಸ್ತಾ ಇದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡೋಕ್ಕಾಗದೇ ಇರೋ ನಮ್ಮ ನಮ್ಮ ಇತಿಮಿತಿನಲ್ಲಿ ನಾವು ಮಾಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ಪಕ್ಷದ ನಾಯಕರು ಕಾರ್ಯಕರ್ತರು ಬೆಂಬಲಿಸಿದ ನಾವು ಈ ಕಾರ್ಯಕ್ರಮ ನಡೆಸಿದ್ದೀವಿ. ಅವರೇ ಆದಂಥ ಸಣ್ಣ ಪುಟ್ಟ ದೇಣಿಗೆಗಳ ಮುಖಾಂತರ ನಾವು ಈ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಮಲ್ಲೇಶ್ವರ ಕ್ಷೇತ್ರದ ನಿವಾಸಿಗಳು ಉದ್ಘೋಷಿಸ್ಕೊಳ್ಬೇಕು. ನಾವು ಅವರಿಗೆ ಸಹಾಯವಾಣಿಯ ನಂಬರ್ ಕೂಡ ನಾವು ಗ್ರೂಪಲ್ಲಿ ಕೊಟ್ಟಿದ್ದೀವಿ. ಆ ಸಹಾಯವಾಣಿ ನಂಬರ್ಗೆ ಅವರು ಫೋನ್ ಮಾಡಿದಾಗ ಒಂದು ಶವವನ್ನು ನೋಡುವುದಕ್ಕೆ ಒಂದು ಆ್ಯಂಬುಲೆನ್ಸ್ ಮತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಂಥ ಐಸು ಕೇರ್ ಇರುವಂಥ ಒಂದು ಆ್ಯಂಬುಲೆನ್ಸ್ ಎಲ್ಲರಿಗೆ ಇದರ ಉಪಯೋಗವನ್ನು ಈ ಜನತೆ ಪಡ್ಕೊಳ್ಬೇಕು ಅಂತೇಳಿ ತಮ್ಮ ಕ್ಷೇತ್ರದಿಂದ ಸುಮಾರು ದಿನದಿಂದ ಆಲ್ರೆಡಿ ನಾವು ಬೆಡ್ ಹಾಸ್ಪಿಟಲ್ಸು ಕಲಿಸೋದು ಇದು ರೋಗಿಗಳು ಏನಾದರೂ ಫೋನ್ ಮಾಡಿದಾಗ ನಾವು ಕಳಿಸುವಂಥ ವ್ಯವಸ್ಥೆ ಮೊದಲೇ ಮಾಡಿದ್ವಿ. ನಂತರ ಈಗ ನಮ್ಮ ಕ್ಷೇತ್ರದ ವಾರ್ಡ್ ಅಧ್ಯಕ್ಷರ ಮುಖಾಂತರ ಈಗ ಅವ್ರದ್ದೇ ಆದ ಒಂದು ಎರಡು ಆಂಬ್ಯುಲೆನ್ಸ್ ರೆಡಿ ಮಾಡಿ ಈಗ ಹಾಸ್ಪಿಟ್ಲಿಗೆ ಯಾರು ಎಮರ್ಜೆನ್ಸಿ ಇರುವಂಥದ್ದು ಪೇಷೆಂಟ್ಗಳು ಇದ್ದಾಗ ಇದು ವಾರಿಯರ್ಸ್ ಇದು ಕೊರೋನಾ ಇದು ಯಾವ ಮುಖ ಯಾವುದೇ ರೀತಿಯಲ್ಲಿ ನೋಡಿದ್ರು ಕಡಿಮೆ ಆಗಿಲ್ಲ. ಸರ್ಕಾರ ಹೇಳೋ ರೀತಿಯಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಕಡಿಮೆ ಏನಾಗಿಲ್ಲ, ಹೆಚ್ಚು ಜಾಸ್ತಿನೇ ಆಗ್ತಿದೆ ಹೊರತು ಅದಕ್ಕೆ ಸರ್ಕಾರಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರು ಈ ಸೋಷಿಯಲ್ ವರ್ಕ್ ಮಾಡಿಕೊಂಡು ಜನರಿಗೆ ಆದಷ್ಟು ಜನರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಕಾಯಿಲೆಯಿಂದ ಋಣಮುಕ್ತರಾಗಬೇಕು ಅಂತೇಳಿ ಈ ಒಂದು ವ್ಯವಸ್ಥೆ ಅವ್ರವ್ರ ಕೈಲಾಗಿದ್ದನ್ನು ಮಾಡ್ತಾನೆ ಇದ್ದಾರೆ. ಇದು ನಾವು ನಮ್ಮ ಮಹಿಳಾ ಕಾಂಗ್ರೆಸ್ಸಿಂದ ನಮ್ಮ ಮಹಿಳೆಯರು ಎಲ್ಲರೂ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಸುಮಾರು ರೇಷನ್ ಕಿಟ್ ಕೊಡೋದಿರ್ಬೋದು, ತರಕಾರಿ ಇರ್ಬೋದು, ಇದು ಬೆಡ್ ಏನಾಗಿದೆ ಇದು ಅದೇ ಹೇಳ್ದಂಗೆ ಒಬ್ಬರು ಸತ್ತಂಥ ಹೆಣವನ್ನು ಸಾಗಿಸೋವಂಥದ್ದು ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡ್ತೀವಿ. ಮತ್ತು ಇನ್ನೊಂದು ರೋಗಿಗಳನ್ನ ಕರ್ಕೊಂಡು ಹೋಗುವಂಥದ್ದು ಆ್ಯಂಬುಲೆನ್ಸ್ ಎರಡೂ ವ್ಯವಸ್ಥೆ ಮಾಡಿ ಈ ದಿನ ಹೆಚ್ಚಿನ ರೀತಿಯಲ್ಲಿ ಜನ ಅನುಕೂಲ ಪಡ್ಕೊಳ್ಳಿ ಅಂತೇಳಿ. ಯಾಕಂದರೆ ಈಗಿನ ದಿನಗಳಲ್ಲಿ ಆ್ಯಂಬುಲೆನ್ಸ್ ಸಿಗದೆ ತುಂಬ ಜನ ತತ್ತರಿಸಿ ದಾರಿಯಲ್ಲಿ ಹೋಗ್ತಾನೆ, ಸುಮಾರು ಜನ ಸಾವನ್ನಪ್ಪಿದ್ದಾರೆ. ಆ ಒಂದು ತೊಂದರೆ ಆಗದೇ ಇರಬಾರ್ದು ಅಂತೇಳಿ ಈ ಒಂದು ವ್ಯವಸ್ಥೆ ಇನ್ನೂ ಮುಂದೆ ನಮ್ಮ ಮಹಿಳಾ ಇದರಿಂದನೂ ಮಾಡೋ ಒಂದು ಕಾರ್ಯಕ್ರಮ ಇದೆ. ಖಂಡಿತವಾಗೂ ಅದನ್ನು ಜನಕ್ಕೆ ಅನುಕೂಲಕ್ಕಾಗಿ ಏನು ಬೇಕಾದರೂ ಮಾಡೋದಕ್ಕೆ ನಮ್ಮ ಮಹಿಳಾ ಕಾಂಗ್ರೆಸ್ ಸಿದ್ಧತೆ. ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ, ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವರಿಗೆ ಸಪೋರ್ಟ್ ಮಾಡಿ.